ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ, ಇಗೋ ಆ ನೀತಿವಂತನು. ರೀಪ್ರಿಂಟ್ಸ್ ಪುಟ 2585, ಪುಟದ ಸಂಖ್ಯೆ 44-45. ಬೇರಿನಿಂದ ಹೊರಟ ಹಲವು ಕೊಂಬೆಗಳುಳ್ಳ ಮರದಂತೆ ಈ ಮೊದಲನೆಯ ಮುಖ್ಯವಾದ ಗುಣ ಅಥವಾ ಲಕ್ಷಣದಿಂದ ಆತ್ಮನ ಅನೇಕ ಕೃಪಾಭೂಷಿತ ಗುಣಗಳು ಬೆಳೆಯುವುವು. ಇದನ್ನು ಕರ್ತನು ಭಾಗ್ಯಕರವಾದುದೆಂದು, ಅಂದರೆ ದೇವರಿಂದ ಮಾನ್ಯವಾದುದೆಂದು ಸಾರಿ ಹೇಳಿದ್ದಾನೆ. ನಮ್ಮ ಕರ್ತನ ಈ ವಿಧವಾದ ಉಪದೇಶವು ಮನುಷ್ಯರ ಎಲ್ಲ ಉಪದೇಶಗಳಿಗಿಂತಲೂ ಎಷ್ಟೋ ಭಿನ್ನವಾದದ್ದು. ಇದಕ್ಕೆ ಬದಲಾಗಿ ಪ್ರಾಪಂಚಿಕವಾದ ಜ್ಞಾನವು ಹೇಳುವುದು, ನಿನ್ನ ತಲೆಯನ್ನು ಮೇಲೆತ್ತಿಕೊಂಡಿರು, ಇತರರು ನಿನ್ನ ವಿಷಯದಲ್ಲಿ ಒಳ್ಳೆಯದನ್ನು ಯೋಚಿಸಬೇಕಾದರೆ ನಿನ್ನ ಬಗ್ಗೆ ನೀನು ಚೆನ್ನಾಗಿ ಯೋಚಿಸು. ಕುಗ್ಗಿದ ಮನೋಭಾವಕ್ಕೆ ಬದಲಾಗಿ ಉತ್ಸಾಹವುಳ್ಳವನಾಗಿರು. ದೈನ್ಯವಾದ ನಡತೆಯ ಬದಲಾಗಿ ಸ್ವಲ್ಪ ಅಹಂಭಾವವುಳ್ಳವನಾಗಿರು. ಅದು ಹಲವು ವಿಧದಲ್ಲಿ ಹೆಚ್ಚು ಪ್ರಭಾವವುಳ್ಳದಾಗಿರುವುದು, ಯಾಕೆಂದರೆ ನೀನು ನಿನ್ನ ವಿಷಯವಾಗಿ ಉನ್ನತವಾಗಿ ಯೋಚಿಸುವುದಕ್ಕಿಂತಲೂ ಹೆಚ್ಚು ಉನ್ನತವಾಗಿ ಬೇರೆ ಯಾರೂ ಯೋಚಿಸುವುದಿಲ್ಲ. ನೀನು ಬಯಸುವುದಕ್ಕಿಂತಲೂ ಹೆಚ್ಚಿನ ಪ್ರಶಂಸೆಯನ್ನು ಇತರರು ನೀಡುವುದಿಲ್ಲ. ಆದುದರಿಂದ ನಿನ್ನ ಬಗ್ಗೆ ನೀನು ಉನ್ನತವಾಗಿ ಯೋಚಿಸು, ಅಧಿಕವಾದದ್ದನ್ನು ಕೇಳಿಕೋ. ಗರ್ವದೃಷ್ಟಿಯುಳ್ಳವನಾಗಿಯೂ ಸ್ವಪ್ರತಿಷ್ಠೆಯ ನೋಟವುಳ್ಳವನಾಗಿಯೂ ಇದ್ದು ತಲೆಯನ್ನು ಎತ್ತಿದವನಾಗಿರು. ಈಗಿನ ಕಾಲದಲ್ಲಿನ ಪ್ರಾಪಂಚಿಕ ಸಂಗತಿಗಳ ಸಫಲತೆಯ ಬಗ್ಗೆ ಹೇಳಬೇಕಾದರೆ, ಪ್ರಾಪಂಚಿಕವಾದ ಜ್ಞಾನದಲ್ಲಿ ಪ್ರಾಪಂಚಿಕವಾದ ಆಲೋಚನೆಗಳಿರುವುದೆಂಬುದರಲ್ಲಿ ಸಂಶಯವಿಲ್ಲ. ಪ್ರಾಪಂಚಿಕವಾದ ಸಲಹೆಗಳಲ್ಲಿ ಕೆಲವು ಸತ್ಯಾಂಶಗಳಿರುವುದೆಂಬುದರಲ್ಲಿಯೂ ಸಂಶಯವಿಲ್ಲ. ಆದರೆ ಇತರ ಸಂಗತಿಗಳಲ್ಲಿ ಇದ್ದಂತೆಯೇ ಇಲ್ಲಿಯೂ ಭೂಮಿಗಿಂತಲೂ ಆಕಾಶವು ಉನ್ನತವಾಗಿರುವಂತೆ ತನ್ನ ಮಾರ್ಗವು ಮನುಷ್ಯರ ಮಾರ್ಗಗಳಿಗಿಂತ ಉನ್ನತವಾದುದೆಂದು ಕರ್ತನು ನಮಗೆ ತೋರಿಸಿದ್ದಾನೆ. ತನ್ನನ್ನು ತಗ್ಗಿಸಿಕೊಳ್ಳುವವನು ಸೂಕ್ತ ಕಾಲದಲ್ಲಿ ಹೆಚ್ಚಿಸಲ್ಪಡುವನೆಂದು, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಸೂಕ್ತ ಕಾಲದಲ್ಲಿ ತಗ್ಗಿಸಲ್ಪಡುವನೆಂಬುವುದನ್ನು ದೃಢವಾಗಿ ಹೇಳಿದ್ದಾನೆ. ಒಬ್ಬ ದೀನನು ವಿಧೇಯನೂ ಆಗಿದ್ದವನು ಈಗ ದೇವರ ಬಲಭಾಗಕ್ಕೆ ಏರಿಸಲ್ಪಡುವನೆಂಬುವುದಕ್ಕೆ ನಮ್ಮ ಪ್ರಿಯ ವಿಮೋಚಕನು ನಿದರ್ಶನವಾಗಿರುವನೆಂಬುವುದು ಶಾಸ್ತ್ರವಚನದಲ್ಲಿ ತೋರಿಸಲಾಗಿರುವುದು. ಮತ್ತು ಆ ಮಹಾವಿರೋಧಿಯಾದ ಸೈತಾನನು ಇದಕ್ಕೆ ವಿರುದ್ಧವಾದ ದಾರಿಯಲ್ಲಿ ನಡೆದು ತನ್ನನ್ನು ಹೆಚ್ಚಿಸಿಕೊಳ್ಳಲು ಬಯಸಿದವನಾಗಿ ಈಗ ಕೆಳಗೆ ದೊಬ್ಬಲ್ಪಟ್ಟವನಾಗಿದ್ದು ಅಂತ್ಯದಲ್ಲಿ ನಾಶ ಮಾಡಲ್ಪಡುವನೆಂಬುವುದಕ್ಕೆ ಸಹ ನಮ್ಮ ಗಮನವನ್ನು ಸೆಳೆಯಲಾಗಿರುವನು. ಆತ್ಮದಲ್ಲಿ ಬಡವರಾಗಿರುವುದರ ಮತ್ತು ಜೇಬಿನಲ್ಲಿರುವ ಹಣದ ವಿಷಯದಲ್ಲಿ ಅಥವಾ ಬುದ್ಧಿ ಚಾತುರ್ಯ ಸಂಬಂಧವಾದ ವರಗಳ ಹಾಗೂ ಸಾಧನೆಗಳ ಸಂಬಂಧದಲ್ಲಿ ಬಡವರಾಗಿರುವುದರ ನಡುವಿನ ಸೂಕ್ಷ್ಮವಾದ ಒಂದು ವ್ಯತ್ಯಾಸವನ್ನು ಗಮನಿಸಲೇಬೇಕು. ಪ್ರಾಪಂಚಿಕವಾದ ಸಂಗತಿಗಳಲ್ಲಿ ಬಡವರಾಗಿದ್ದರೂ ಮನೋಭಾವದಲ್ಲಿ ಹೆಮ್ಮೆಯುಳ್ಳವರನ್ನು ನಾವೆಲ್ಲರೂ ನೋಡಿರುತ್ತೇವೆ. ಗಮನಿಸಬೇಕಾದ ವಿಷಯವೆಂದರೆ ನಮ್ಮಲ್ಲಿರುವ ಹಣಕಾಸಿನ ಹಾಗೂ ಭೌತಿಕ ವರಗಳು, ನಮ್ಮ ಸ್ಥಿತಿಗಳು ಏನೇ ಇದ್ದರೂ ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗುವ ಸಂಗತಿಯೆಂದರೆ ಅದು ದೀನತೆಯ ಮನೋಭಾವ. ಇಂಥ ಮನೋಸ್ಥಿತಿಯು ಮೇಲಿನಿಂದ ಬರುವ ಜ್ಞಾನವನ್ನು ಪಡೆಯಲಿರುವವರಿಗೆ ಅವಶ್ಯಕವಾದದ್ದು. ಅವರು ತಮ್ಮಲ್ಲಿರುವ ನ್ಯೂನತೆಗಳ ಹಾಗೂ ಜ್ಞಾನದ ಕೊರತೆಗಳ ವಿಷಯವಾಗಿ ದೀನವಾದ ಗ್ರಹಿಕೆಯುಳ್ಳವರಾಗಿರಬೇಕು. ಇಲ್ಲವಾದಲ್ಲಿ ಈಗಿನ ಕಾಲದಲ್ಲಿ ದೇವರು ದಯಪಾಲಿಸುವ ಜ್ಞಾನವನ್ನು ಉಚಿತವಾಗಿಯೂ ಮನಃಪೂರ್ವಕವಾಗಿಯೂ ಹೊಂದಲು ಸಾಧ್ಯವಾಗುವುದಿಲ್ಲ. ಕೇವಲ ಇವರೇ ಅದನ್ನು ಸ್ವೀಕರಿಸುವ ಮನೋಭಾವವುಳ್ಳವರಾಗಿರುವರು. ಈ ದೀನ ಮನಸ್ಸೇ ಸ್ವಸ್ಥಚಿತ್ತತೆ ಅವಶ್ಯವಾದ ಮೂಲ ಆಧಾರವೆಂಬುವುದು ಸಹ ಕಾಣಬರುತ್ತದೆ. ಏಕೆಂದರೆ ಮೊದಲು ತಾನು ದೀನ ಮನೋಭಾವವನ್ನು ಪಡೆಯದ ಹೊರತು ಯಾರೂ ನ್ಯಾಯ ವಿವೇಚನೆ
ನಿಷ್ಪಕ್ಷಪಾತಗಳಿಂದ ಕೂಡಿದವನಾಗಿ ಯೋಚಿಸಲು ಸೂಕ್ತವಾದ ಮನೋಸ್ಥಿತಿಯಲ್ಲಿರುವನು. ಹೀಗಿರುವುದರಿಂದ ಕ್ರಿಸ್ತನ ಮನಸ್ಸು ಅಥವಾ ಮನೋಭಾವಕ್ಕೆ ದೀನತೆಯು ಪ್ರಾಥಮಿಕವಾದ ಅಂಶವೆಂಬುದನ್ನು ನಾವು ಒಪ್ಪಿಕೊಳ್ಳಬೇಕು.